ರಾಜ್ಯ ರಾಜಕಾರಣದಲ್ಲಿ ಆಪರೇಷನ್ ಹಸ್ತ ಬಿರುಗಾಳಿ ಬಿಜೆಪಿಯಲ್ಲಿ ಇರುತ್ತೇನೆಂದು ರಕ್ತದಲ್ಲಿ ಬರೆದುಕೊಡುತ್ತೇನೆ. ಕೊಪ್ಪಳದಲ್ಲಿ ಸಂಸದ ಸಂಗಣ್ಣ ಕರಡಿ ಹೇಳಿಕೆ, ಪಕ್ಷಾಂತರ ಬಗ್ಗೆ ಸ್ಪಷ್ಟನೆ. ಸಂಗಣ್ಣ ಕರಡಿ ಕೂಡ ಈ ಹಿಂದೆ ಕಾಂಗ್ರೆಸ್ನಲ್ಲಿದ್ದವರು, ನಂತರ ಬಿಜೆಪಿಗೆ ಹೋದರು. ಅದು ಕೂಡ ಆಪರೇಷನ್ ಕಮಲದ ಮೂಲಕ ಹೋದಂಥ ಸಂದರ್ಭ ಅದು ಕೂಡ ಯಡಿಯೂರಪ್ಪನವರ ಕಾಲಾವಧಿಯಲ್ಲಿ ಆಗಿರುವಂಥದ್ದು. ನಾನು ಲೋಕಸಭೆಯಲ್ಲಿ ಮತ್ತೆ ಸ್ಪರ್ಧಿಸುತ್ತೇನೆ, ಟಿಕೆಟ್ ನೀಡದಿದ್ದರೆ ಪಕ್ಷ ಸೂಚಿಸಿದವರ ಪರ ಕೆಲಸ ಮಾಡುವೆ. ಕುಷ್ಟಗಿ ಶಾಸಕ ದೊಡ್ಡನಗೌಡ ಕೂಡ ಬಿಜೆಪಿ ಬಿಡಲಿಕ್ಕಿಲ್ಲ, ಆಪರೇಷನ್ ಹಸ್ತದ ಬಗ್ಗೆ ಸ್ಪಷ್ಟನೆ ನೀಡಿದ ಸಂಗಣ್ಣ ಕರಡಿ. ಅಲ್ಲ, ಬಿಜೆಪಿ ಹೈಕಮಾಂಡ್ ಅಸ್ತಿತ್ವ ಕಳ್ಕೊಂಡಿದೆ ಅನ್ನುವಂಥದ್ದು ನೋಡ್ರಿ, ವೀಕ್ ಅಂದ್ರೆ ನೋಡ್ರಿ, ಒಂದೊಂದು ಸರಿ ಈಗ ನಂಬರ್ಸ್ ಮೇಲೆ ನಮ್ಮ ಪಾರ್ಟಿ ಸ್ಟ್ರಾಂಗ್ ಇರ್ತದೆ. ನಂಬರ್ಸ್ ಜಾಸ್ತಿ ಗೆದ್ದಾಗ ಪಾರ್ಟಿ ಸ್ಟ್ರಾಂಗ್ ಅಂತ ಕರಿತೀವಿ, ಮತ್ತು ನಂಬರ್ಸ್ ಮೇಲೆ ಡೆಮೋಕ್ರೆಸಿ ಇರೋದಲ್ಲ. ಸ್ವಲ್ಪ ಮಟ್ಟಿಗೆ ನಮ್ಮದು ಇವತ್ತಂದರೆ ಸಂಘಟನೆಯಲ್ಲಿ ಹಿಮ್ಮುಖ ಹಿನ್ನಡೆ ಆಗಿದೆ, ಅದನ್ನು ನಾವು ಮತ್ತೆ ನಾಯಕರು ಪಿಕಪ್ ಮಾಡ್ಕೋದ್ರೆ ಮತ್ತೆ ಸಂಘಟನೆಯಲ್ಲಿ ಮುಂದೆ ಬರ್ತೇವೆ. ಇಲ್ಲ, ಆಗಬೇಕಾಗಿತ್ತು ಇಷ್ಟರೊಳಗೆ, ಅದು ಹಂಗೇನಿಲ್ಲ. ಬಟ್ ಈಗ ಅವ್ರು ಬೇರೆ ಬೇರೆ ಮೊನ್ನೆ ಪಾರ್ಲಿಮೆಂಟ್ ಹೌಸ್ ಇರ್ತಿರೋದ್ರಿಂದ ವಿಳಂಬ ಆಗಿದೆ, ಈಗ ನಡೀತಾ ಇದೆ, ಶೀಘ್ರದಲ್ಲಿ ಅನೌನ್ಸ್ ಮಾಡ್ತಕ್ಕಂಥ. ನಾನು ಎಷ್ಟು ಸರಿ ಹೇಳ್ಬೇಕಂತ ಮಾಡಿ, ನಾನು ಇನ್ನೊಂದು ಸರಿ ನಿಮ್ಮ ಮೀಡಿಯಾದವ್ರು ಕೇಳಿದ್ರೆ ಬ್ಲಡ್ ತೆಗೆದು ಬರೀಬೇಕಂತ ಮಾಡೀನಿ ನಾನು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.